ಗೋಕಾಕ್ ಅರ್ಬಾವಿ ಮತಕ್ಷೇತ್ರದಲ್ಲಿ ತಲೆ ಎತ್ತಿದ ಹೈಟೆಕ್ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಭಾನುವಾರ ಭೇಟಿ ನೀಡಿ ಕಾಲೇಜು ಮೂಲಸೌಕರ್ಯ ಪರಿಶೀಲನೆ ನಡೆಸಿದರು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೈಗಾರಿಕಾ ಮಂತ್ರಿಯಾಗಿದ್ದ ವೇಳೆ ಸುಮಾರು 20 ಕೋಟಿ ರೂಪಾಯಿ ಅನುದಾನ ಕಲ್ಪಿಸಿ ಅರ್ಬಾವಿಯಲ್ಲಿ ಜಿಟಿಟಿಸಿ ತರಬೇತಿ ಕೇಂದ್ರಕ್ಕೆ ಸ್ಥಾಪನೆಗೆ ವಿಶೇಷ ಕಾಳಜಿ ವಹಿಸಿದರು. ಸದ್ಯ ಪ್ರಸ್ತಕ ವರ್ಷದಿಂದ ತರಬೇತಿ ಕೇಂದ್ರ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಕೇಂದ್ರಕ್ಕೆ ಭೇಟಿ ನೀಡಿ ಮೂಲಸೌಕರ್ಯಗಳ ಪರಿಕಲ್ಪಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಟಿಟಿಸಿ ನಮ್ಮ ಕನಸಿನ ಯೋಜನೆಗಳಲ್ಲೊಂದಾಗಿದೆ. ಜಿಲ್ಲೆಗೊಂದು ಮಾತ್ರ ಜಿಟಿಟಿಸಿ ಕೇಂದ್ರ ಸೀಮಿತವಿದೆ. ಆದರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯಾದ್ದರಿಂದ ಅರ್ಬಾವಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಅನುಮತಿ ನೀಡಲಾಗಿದೆ. ತಾವು ಕೈಗಾರಿಕಾ ಮಂತ್ರಿಯಾಗಿದ್ದ ವೇಳೆ ಕೊಪ್ಪಳ ಉಡುಪಿ ಸೇರಿ ರಾಜ್ಯದಲ್ಲಿ ಒಟ್ಟು 4 ಜಿಲ್ಲೆಗಳಲ್ಲಿ ಜಿಟಿಟಿಸಿ ಕೊಡುಗೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಸ್ತಕ ಸಾಲಿನಲ್ಲಿ 2 ಕೋರ್ಸ್ ಆರಂಭ. ಅರ್ಬಾವಿಯಲ್ಲಿ ಸುಮಾರು 10 ಎಕರೆ ಜಾಗದಲ್ಲಿ ಹೈಟೆಕ್ ಕೇಂದ್ರ ಸಜ್ಜಾಗಿದ್ದು ಹಾಸ್ಟೆಲ್, ವರ್ಕ್ಶಾಪ್, ಮಷಿನರಿ, ಕ್ಯಾಂಟೀನ್ ಸೇರಿ ಮೂಲಸೌಕರ್ಯ ಒಳಗೊಂಡ ಅತ್ಯುತ್ತಮ ಕೇಂದ್ರ ಇದಾಗಿದೆ. ಈ ಭಾಗದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಮುಂಬೈ ಮತ್ತಿತರ ಕಡೆ ಹೋಗುವುದು ತಪ್ಪಲಿದೆ. ಮುಂದಿನ ತಿಂಗಳಿನಿಂದ ತರಬೇತಿ ಕೇಂದ್ರ ಕಾರ್ಯಾರಂಭ ಮಾಡಲಿದ್ದು ಸದ್ಯ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ 2 ಕೋರ್ಸ್ಗಳ ಆರಂಭಿಸಲಾಗುತ್ತಿದೆ. ಮುಂದಿನ ವರ್ಷದಲ್ಲಿ ಮತ್ತೆ 4 ಕೋರ್ಸ್ ಆರಂಭಿಸಲು ಚಿಂತನೆ ನಡೆಸಲಾಗುತ್ತಿದೆ. ಪ್ರತಿ ಕೋರ್ಸ್ನಲ್ಲಿ 60 ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತಿದೆ. ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ವಿಶೇಷವಾಗಿ ಯುವತಿಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಕೋರ್ಸ್ ಮುಗಿದ ಬಳಿಕ ಕ್ಯಾಂಪಸ್ ಇಂಟರ್ವ್ಯೂ ನಡೆಯಲಿದ್ದು ವಿದ್ಯಾರ್ಥಿಗಳು ಕೆಲಸಕ್ಕಾಗಿ ಅಲೆಯುವುದು ತಪ್ಪಲಿದೆ ಎಂದು ತಿಳಿಸಿದರು. ಇಲ್ಲಿ ಕಟ್ಟಡ ಆರಂಭದಿಂದಲೂ ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ದೇವೆ. ಇಲಾಖೆ ಜತೆ ನಂತರ ಸಂಪರ್ಕ ಹೊಂದಿದ್ದೇವೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದೇ ಯೋಜನೆ. ಮನೆ ಬಾಗಿಲಿಗೆ ಬಂದಿದ್ದು ಬೆಳಗಾವಿ ಜಿಲ್ಲೆಯವರು ಇದರ ಲಾಭ ಪಡೆಯಬೇಕು. ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ಅವಶ್ಯ ಸೌಕರ್ಯಗಳ ಕಲ್ಪಿಸಲು ಮುಂದಾಗುವೆ ಎಂದು ಶಾಸಕ ಸತೀಶ್ ಜಾರಕಿಹೊಳಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ಬೆಳಗುಂದಿ, ರಿಯಾದ್ ಚೌಗ್ಲಾ, ರಾಜು ದರಗ್ಶೆಟ್ಟಿ, ಜಿಟಿಟಿಸಿ ಕೇಂದ್ರ ಪ್ರಾಚಾರ್ಯ, ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಮುಂತಾದವರು ಇದ್ದರು. ಒಂದು ಇನ್ನೊಂದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ 60 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಿದ್ದಾರೆ. ಅವ್ರನ್ನು ಇಂಟರ್ವ್ಯೂ ಮಾಡ್ತಾ ಹೋದಾರೆ, ಎಲ್ಲರ್ತಾವಲ್ಲ ಮೆರಿಟ್ ಮ್ಯಾಗ ಸೆಲೆಕ್ಷನ್ ಮಾಡ್ತಾ ಹೋದಾರೆ. ಈಗಾಗಲೇ ಫೀಸ್ ಬೇರೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ. ಅದು 15,000 ರೂಪಾಯಿ ಟ್ಯೂಷನ್ ಫೀ ಇದೆ. ಅದು ಇನ್ಸ್ಟಾಲ್ಮೆಂಟ್ ಮಾಡಿಕೊಡ್ತಾರೆ. ಭಾಳ ಅಂದ್ರೆ ಭಾಳ ಖಾಸಗಿ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ ಫೀಸು. ಆಮೇಲೆ ಸುಮಾರು 17 ಸ್ಟಾಫನ್ನು ಇಲ್ಲಿ ರಿಕ್ರೂಟ್ ಮಾಡ್ತಾರೆ ಇವರು. ಆಮೇಲೆ 21 ರೂಮ್ ಇದೆ ಬೇರೆ ಬೇರೆ. ನೀವು ನೋಡಿದ್ರಲ್ಲ ಎಷ್ಟು ವರ್ಷ ಹೈಟೆಕ್ ಇದೆ, ಎಲ್ಲ ನೋಡ್ಲಿಕ್ಕೆ ಭಾಳ ಖುಷಿ ಅನಿಸ್ತದೆ. ಆಮೇಲೆ ಅಲ್ಲಿರುವಂಥ ಡೆಸ್ಕ್ ಆಗಲಿ, ಕಂಪ್ಯೂಟರ್ ಆಗಲಿ, ಸ್ಮಾರ್ಟ್ಸ್ ಕ್ಲಾಸ್ ಆಗಲಿ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಸೊ ವಿಶೇಷವಾಗಿ ಇದನ್ನು ಸ್ಥಳೀಯರು, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರು ಇರ್ಬೋದು, ಈ ತಾಲೂಕಿನವರು ಇದನ್ನು ಲಾಭ ಪಡಿಬೇಕಂತ ಕೇಳ್ತಾನೆ. ಯಾಕಂದ್ರೆ ನಾ ಇದ್ದಾಗ ಮಂತ್ರಿ ಇದ್ದಾಗ ಇದನ್ನು ನಿರಂತರವಾಗಿ ನಾವು ಸೂಪರ್ವೈಸರ್ ಮಾಡ್ತಾನೆ ಇದ್ದೀವಿ. ನಾವು ಮಂತ್ರಿಯಾಗಿ ಸ್ಯಾಂಕ್ಷನ್ ಆಗಿ ಅಂತ ಬಿಟ್ಟಿಲ್ಲ, ನಿರಂತರವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೆ ಕೋರ್ಸ್ಗಳನ್ನು, ಮಷಿನರಿ ತರಲಿಕ್ಕೆ, ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಿರಂತರವಾಗಿ ನಾವು ಇಲಾಖೆ ಜೊತೆ ಸಂಪರ್ಕಲಿದ್ದು ಇದನ್ನು ಒಳ್ಳೆ ಹಂತಕ್ಕೆ ತಂದಿದ್ದೇವೆ. ಮತ್ತು ಇನ್ನೂ ಕೂಡ ಮುಂದಿನ ಸರಿ ಇನ್ನೂ 4 ಕೋರ್ಸ್ ಬೇರೆ ಬೇರೆ ಮಾಡುವಂಥ ಯೋಜನೆ ಇದೆ. ಈಗ 2 ಮಾತ್ರ ಮಾಡ್ತೀವಿ, ಮುಂದಿನ ಸರಿ 4, ಸುಮಾರು 6 ಕೋರ್ಸ್ಗಳನ್ನು ಮಾಡ್ತೀವಿ. ಮತ್ತಿದ್ರೆ ವಿಶಿಷ್ಟ ಅಂದರೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ಕಲ್ತವ್ರು 3 ವರ್ಷ ಆದ ನಂತರ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ. ಸುಮಾರು 90%
ಎಲ್ಲ ಕಂಪನಿಯವರು ಇಷ್ಟೆಲ್ಲ ಕಂಪನಿ ಇದೆ ಇವರೇ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ ವಿಶೇಷವಾಗಿ ರಾಜ್ಯದಲ್ಲಿ ಇವರೆಲ್ಲ ಬಂದು ನೇರವಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ಇದೆ ಇಲ್ಲಿ ಕಂತರ್ ವಿಶಿಷ್ಟ ಅಂದ್ರೆ ಬೇರೆ ಕಡೆಗೂ ನಾವು ನೌಕರಿಗೆ ಇಂಟರ್ವ್ಯೂಗೆ ಹೋಗಬೇಕು ಅಥವಾ ಅಪ್ಲೈ ಮಾಡಬೇಕು ಇಲ್ಲಿ ಸರ್ಕಾರ ಇದ್ರೂ ಕೂಡ ಇದೊಂದು ತನ್ನ ಗುಣಮಟ್ಟ ಕ್ವಾಲಿಟಿಯನ್ನು ಕಾಯ್ದುಕೊಂಡಿದೆ ಬಹಳ ಖುಷಿ ಆಗ್ತದೆ ನಮಗೆ ಇದು ಒಂದೇ ಅಲ್ಲ ಎಲ್ಲ ಕಡೆ ನಾವು ಎಲ್ಲಿ ವಿಸಿಟ್ ಮಾಡಿದೀವಿ ಎಲ್ಲ ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ನಲ್ಲಿ ಇದೆ ಸೊ ಇದು ಗೌರ್ಮೆಂಟ್ ನಲ್ಲಿ ಹೆಮ್ಮೆ ಸಂಸ್ಥೆ ಅಂತ ಹೇಳಿ ನಮ್ಗೆ ಬಹಳ ಖುಷಿ ಆಗ್ತದೆ ಇದರ ಸದುಪಯೋಗ ನಮ್ಮ ಭಾಗದ ಸುತ್ತಮುತ್ತ ಜನ ಎಲ್ಲೆಲ್ಲ ಹೋಗಿ ಕಲಿತಾರೆ ಬಾಂಬೆಗೆ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಪುಣೆ ಮೈಸೂರಿಗೆ ಹೋಗಿ ಈಗಲೇ ಒಂದು ತನಿಖೆ ಆದೇಶ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನೋಡೋಣ ಕ್ರಿಯೆ ಮಾಡಿದ್ದಾರೆ ಆ ಥರ ಹೇಳಲಿಕ್ಕಾಗಲ್ಲ ಬೇಗ ಎನ್ಕ್ವೈರಿ ವರದಿ ಬರಬೇಕು ಯಾಕೆ ಯಾವ ಕಾರಣಕ್ಕೆ ಅವ್ರು ತೀರ್ಕೊಂಡ್ರೆ ಬಂದ ಬೇಗ ನೋಡೋಣ ಮುಂದಿಂದ ರಿಪೋರ್ಟ್ ಬರದೆ ಯಾವುದೇ ಒಂದು ವರದಿ ಬರದೆ ನಾವು ಕಣ್ಣಿಂದ ನೋಡಿದ್ದು ವಿಷಯ ತೊಳಿಕ್ಕಾಗಲ್ಲ ವೇಟ್ ಮಾಡಬೇಕು।